ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾನು ಕಳೆದ ಸಂಚಿಕೆ ಒಂದು ಮುಂದುವರೆದ ಭಾಗನೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದೇನು ಅಂದರೆ ಈ ಬಿಟ್ಕಾಯಿನ್ ಬಗ್ಗೆ ನಾನು ಮಾತನಾಡ್ತಿದ್ದೆ. ಸತೋಶಿ ನಾಕಮೋಟೋ ಅನ್ನೋರು ವ್ಯಕ್ತಿಯೋ ಅಥವಾ ಒಂದು ಗುಂಪೋ ಗೊತ್ತಿಲ್ಲ, ಅವರು ಮೊದಲ ಬಾರಿಗೆ ಒಂದು ಬ್ಲಾಕ್ ಚೈನ್ ತಂತ್ರಜ್ಞಾನನ ಹೊರತಂದರು. ಆ ಒಂದು ಬ್ಲಾಕ್ ಚೈನ್ ತಂತ್ರಜ್ಞಾನದ ಮೂಲಕ ಯಾರು ಬೇಕಾದರೂ ವಿಶ್ವದಲ್ಲಿರುವ ಯಾರು ಬೇಕಾದರೂ ಅವರ ಬಳಿ ಒಂದು ಕಂಪ್ಯೂಟರ್ ಇದ್ದರೆ ಸಾಕು, ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು, ಅದರ ಮೂಲಕ ಹಣವನ್ನು ಅಂದರೆ ಅದು ಕ್ರಿಪ್ಟೋ ಕರೆನ್ಸಿನ ವರ್ಗಾವಣೆ ಮಾಡ್ಬೋದು ಅನ್ನುವಂಥ ವಿಚಾರ ಈಗ ಎಲ್ಲೆಡೆ ಇದರ ಬಗ್ಗೆ ಪ್ರಚಾರ ನಡೀತಾ ಇದೆ. ಎಲ್ಲರೂ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದರಿಂದ ಈ ಒಂದು ಸಂಚಿಕೆಯಲ್ಲಿ ನಾನು ಹೇಳೋದು ಹೇಗೆ ಈ ಒಂದು ಬಿಟ್ಕಾಯಿನ್ ಪ್ರಾರಂಭವಾಯಿತು, ಬ್ಲಾಕ್ ಚೈನ್ ಅಂದರೆ ಏನು ಅನ್ನುವಂಥ ವಿಚಾರಗಳನ್ನು ನಾನು ಸುದೀರ್ಘವಾಗಿ ಬರುವಂಥ ಸಂಚಿಕೆಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಬ್ಲಾಕ್ ಚೈನ್ ತಂತ್ರಜ್ಞಾನ, ಈ ಬಿಟ್ಕಾಯಿನ್ ತಂತ್ರಜ್ಞಾನ 2009ರಲ್ಲೇ ಅವರು ಪ್ರಾರಂಭಿಸಿದ್ರು ಅಂತಂದರೆ ಇಲ್ಲ, ಇದಕ್ಕೊಂದು ಪ್ರತ್ಯೇಕವಾದಂಥ ಒಂದು ಇತಿಹಾಸನೇ ಇದೆ. 90ರ ಒಂದು ದಶಕದಲ್ಲಿ ಇ ಕ್ಯಾಶ್ ಅನ್ನುವಂಥ ಒಂದು ಹೊಸ ಒಂದು ಕಲ್ಪನೆಯನ್ನು ಅಂದರೆ ಹೊಸ ಒಂದು ಆವಿಷ್ಕಾರವನ್ನು ಆಗಿನ ಒಂದು ಕಾಲಘಟ್ಟದಲ್ಲೇ ಹೊರತಂದಿದ್ರು. ಆ ಒಂದು ಇ ಕ್ಯಾಶ್ ಅನ್ನುವಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ಯಾರು ಬೇಕಾದರೂ ಒಂದು ಕಂಪ್ಯೂಟರ್ ನೆಟ್ವರ್ಕಿನ ಮೂಲಕ ಹಣವನ್ನು ವರ್ಗಾವಣೆ ಮಾಡಬಹುದು, ಅದನ್ನು ಕ್ರಿಪ್ಟೋಗ್ರಫಿ ಅನ್ನುವಂಥ ಒಂದು ಹೊಸ ವಿಧಾನದ ಮೂಲಕ ಅದನ್ನು ಒಂದು ಪ್ರೈವೇಟಾಗಿಯೂ ಟ್ರಾನ್ಸಾಕ್ಷನ್ ಮಾಡ್ಬೋದು. ಪ್ರೈವೇಟ್ ಟ್ರಾನ್ಸಾಕ್ಷನ್ ಅಂದರೆ ಆ ಒಂದು ಕ್ರಿಪ್ಟೋಗ್ರಾಫಿಕ್ ಅಲ್ಗೋರಿದಮ್ಸ್ಗಳೇನಿದೆ, ಕ್ರಿಪ್ಟೋಗ್ರಫಿ ಮೆಥಡಾಲಜಿ ಏನಿದೆ, ಅದರ ಮೂಲಕ ಒಂದು ಒಂದು ಟ್ರಾನ್ಸ್ಮಿಷನ್ ಮಾಡಬಹುದು ಅನ್ನುವಂಥ ವಿಚಾರನ ಈ ಕ್ಯಾಶ್ ಅನ್ನುವಂಥ ಒಂದು ವಿಧಾನದಲ್ಲಿ ಹೊರತಂದರು. ಆಗ ಹಲವಾರು ಜನ ಬರೀ ಇ ಕ್ಯಾಶ್ ಅಂತಂದರೆ ಅಷ್ಟೇ ಅಲ್ಲದೆ ಹಲವಾರು ಫಿನ್ಟೆಕ್ ಅಂತ ಕರೆಯಲ್ಪಡುವಂಥ ಫಿನಾನ್ಷಿಯಲ್ ಟೆಕ್ನಾಲಜಿ ಗ್ರೂಪ್ಸ್ಗಳೇನಿದ್ದಾವೆ ಇವೆಲ್ಲ ಬಂದ್ಬಿಟ್ಟು ಹೇಗೆ ಕಂಪ್ಯೂಟರ್ ಅಂದರೆ ನೆಟ್ವರ್ಕ್ ಅನ್ನು ಬಳಸ್ಕೊಂಡು ನಾವು ಮಾಹಿತಿನ ಇನ್ನೊಬ್ಬರಿಗೆ ಕಳಿಸ್ಬೋದು, ಅದನ್ನು ಕೂಡ ಒಂದು ಪ್ರೈವಸಿನ ಕೂಡ ಹಾಗೆ ವಿಥ್ಹೋಲ್ಡ್ ಮಾಡಬೇಕು, ಅದನ್ನು ಯಾವುದೇ ರೀತಿಯಾಗಿ ಪ್ರೈವಸಿನ ನಾವು ಕಾಂಪ್ರಮೈಸ್ ಮಾಡಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ಅದನ್ನು ಒಂದು ಕ್ರಿಪ್ಟೋಗ್ರಾಫಿಕ್ ಟೆಕ್ನಿಕನ್ನು ಬಳಸ್ಕೊಂಡು ಮಾಡಲಿಕ್ಕೆ ಶುರು ಮಾಡಿದ್ರು ಈ ಕ್ಯಾಶ್ ಅಂತಂದ್ರೆ. ತದನಂತರ ಈ ಒಂದು ಕ್ರಿಪ್ಟೋಗ್ರಾಫಿಕ್ ಟೆಕ್ನಿಕಲ್ಲಿ ಈ ರೀತಿ ಒಂದು ವಿಚಾರ ಇದೆ ಅನ್ನುವಂಥದ್ದನ್ನು ಅಲ್ಲಿ ಅಮೆರಿಕದಲ್ಲಿರುವಂಥ ಇಂಟೆಲಿಜೆನ್ಸಿ ಏಜೆನ್ಸಿ ಆದಂಥ NSA ಕೂಡ ಒಳಗಡೆ ಬಂದು ಅವರು ಒಂದು ಪ್ರತ್ಯೇಕವಾದಂತಹ ಒಂದು ವಿಂಗ್ ಅಲ್ಲಿ ಅದರ ಕುರಿತಾದಂತಹ ಸಂಶೋಧನೆಗಳನ್ನು ನಡೆಸಿದ್ರು. ತದನಂತರ ಅದು ಹಾಗೆ ತಾತ್ಕಾಲಿಕವಾಗಿ ನಿಲ್ಲಿಸಲಾಯಿತು ಆ ಒಂದು ಪ್ರಕ್ರಿಯೆ. 2009ನೇ ಒಂದು ಸಮಯದಲ್ಲಿ 2008ರ ಒಂದು ಆಸುಪಾಸಿನಲ್ಲಿ ಯಾವಾಗ ಒಂದು ಹಣಕಾಸಿನ ಒಂದು ಒಂದು ಪರಿಸ್ಥಿತಿ ಉದ್ಭವವಾಯಿತು, ಆ ಒಂದು ಸಂಕಷ್ಟ ಎದುರಾಯಿತು, ಈ ಫೈನಾನ್ಷಿಯಲ್ ಕ್ರೈಸಿಸ್ ಯಾವಾಗ ಉದ್ಭವ ಆಯಿತು, ಆವಾಗ ಮೊದಲ ಬಾರಿಗೆ ಸತೋಶಿ ನಾಕಮೋಟೋ ಅನ್ನುವರ ವ್ಯಕ್ತಿಯೋ ಗುಂಪೋ ಇನ್ನೂ ಗೊತ್ತಿಲ್ಲ, ಅದು ಆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ವ್ಯಕ್ತಿ ಅಂತಲೇ ಅನ್ಕೊಳ್ಳೋಣ ಈಗ ಪರಿಸ್ಥಿತಿಯಲ್ಲಿ, ಯಾರು ಅನಾನಿಮಸ್ ಅಂತ ಹೇಳ್ತಾರೆ ಆ ವ್ಯಕ್ತಿನ, ಅಂದರೆ ಆ ವ್ಯಕ್ತಿ ಜೀವಂತವಾಗಿದ್ದಾನೋ ಸತ್ತೋಗಿದ್ದಾನೋ ಆ ವ್ಯಕ್ತಿ ಆಕೆಯೋ ಅಥವಾ ಅವನೋ ಅಥವಾ ಒಂದು ಗುಂಪು ಅನ್ನುವಂಥದ್ದು ಇನ್ನೂ ಒಂದು ಚರ್ಚೆಯಲ್ಲೇ ಇದೆ. ಹಾಗೆ ಆ ಒಂದು ಹೆಸರಿನ ಒಂದು ವೈಟ್ ಪೇಪರ್ ಹೊರಗಡೆ ಬಂತು. ಆ ವೈಟ್ ಪೇಪರಲ್ಲಿ ಹೇಳೋದು ಅಂದರೆ ಈ ಪಿಯರ್ ಟು ಪಿಯರ್ ಟ್ರಾನ್ಸಾಕ್ಷನ್ ಹೇಗೆ ಸಾಧ್ಯವಾಗುತ್ತೆ ಬ್ಲಾಕ್ ಚೈನ್ನ ಮುಖೇನ ಅನ್ನುವಂಥ ವಿಚಾರನ ಆ ಒಂದು ಪೇಪರಲ್ಲಿ ಹೊರತಂದರು. ಸೊ ಬ್ಲಾಕ್ ಚೈನ್ ಅಂದರೆ ಏನು, ಬ್ಲಾಕ್ ಚೈನ್ ಅಂದರೆ ಯಾವುದ್ಯಾವುದರಲ್ಲಿ ಅಪ್ಲಿಕೇಶನ್ ಇದೆ. ಈಗ ಕೂಡ ಬ್ಲಾಕ್ ಚೈನ್ ಅನ್ನೋದು ಕೇವಲ ಬಿಟ್ಕಾಯಿನ ಮೂಲಕ ಅಂದರೆ ಹಣವನ್ನು ಕಳಿಸೋದು ತಗೊಳ್ಳೋದು ಅಷ್ಟೇ ಅಲ್ಲದೇ ಇತರೆ ಗೂಡ್ಸ್ಗಳನ್ನು ಸರ್ವಿಸಸ್ಸನ್ನು ಕೂಡ ಬ್ಲಾಕ್ ಚೈನ್ ಮೂಲಕ ಮಾಡ್ಬೋದು ಅನ್ನುವಂಥ ವಿಚಾರಗಳನ್ನು ಕೂಡ ಇತ್ತೀಚೆಗೆ ಹಲವಾರು ತಂತ್ರಜ್ಞಾನದ ಮುಖೇನ ಹಲವಾರು ಅಂದರೆ ಹೊಸ ಹೊಸ ತಂತ್ರಜ್ಞಾನ ಮಾಡುವಂಥದ್ದು ಈ ಬ್ಲಾಕ್ ಚೈನ್ ಮೂಲಕನೇ ಹಲವಾರು ಅಪ್ಲಿಕೇಶನ್ ಅನ್ನು ಹೊರಗ್ತರಕ್ಕೆ ಮುಂದಾಗ್ತಿದೆ. ಹಲವು ಸಂಸ್ಥೆಗಳು ಕೂಡ ಹೊರಗಡೆ ಬಂದು ಪ್ರತ್ಯೇಕವಾದಂತಹ ಈ ಬ್ಲಾಕ್ ಚೈನ್ಗಳನ್ನು ಅವರೇ ರೂಪಿಸ್ಕೊಳ್ತಾ ಇದ್ದಾರೆ. ಈಗ ಪಬ್ಲಿಕ್ ಬ್ಲಾಕ್ ಚೈನ್ ಅಂತ ಇದೆ, ಪ್ರೈವೇಟ್ ಬ್ಲಾಕ್ ಚೈನ್ ಅಂತ ಇದೆ. ಪಬ್ಲಿಕ್ ಅಂದರೆ ಯಾರು ಬೇಕಾದ್ರೂ ನೋಡ್ಬೋದು, ಅದರಲ್ಲಿ ಒಂದು ಉದಾಹರಣೆ ಏನು ಅಂದರೆ ಈ ಒಂದು ಬಿಟ್ಕಾಯಿನ್ ಕೂಡ ಒಂದು ಪಬ್ಲಿಕ್ ಬ್ಲಾಕ್ ಚೈನ್ ಅಂತ ಕರಿಬಹುದು. ಇದನ್ನ ಡಿಸ್ಟ್ರಿಬ್ಯೂಟೆಡ್ ಲೆಜ್ಜರ್ ಅಂತ ಕರೀತಾರೆ. ಲೆಜ್ಜರ್ ಅಂದ್ರೆ ಒಂದು ಲೆಕ್ಕ ಪುಸ್ತಕ ಇದ್ದಂಗೆ, ಯಾರು ಯಾರಿಗೆ ಎಷ್ಟರ ಮಟ್ಟಿಗೆ ಹಣವನ್ನ ವರ್ಗಾವಣೆ ಮಾಡಿದ್ರು ಅನ್ನೋದನ್ನ ಈಗಿನ ಒಂದು ಕಾಲಘಟ್ಟದಲ್ಲಿ ಹೇಳೋದಾದ್ರೆ ಇಂಟರ್ನೆಟ್ ಅನ್ನ ಬಳಸ್ಕೊಂಡು ಈ ಡಿಸ್ಟ್ರಿಬ್ಯೂಟೆಡ್ ಲೆಜ್ಜರಿನ ಮೂಲಕ ಈ ಮಾಹಿತಿನ ಕಲೆ ಹಾಕ್ಬೋದಾಗಿದೆ. ಇದನ್ನ ಈ ಹಿಂದೆ ನೋಡೋದಾದ್ರೆ ಬ್ಯಾಂಕ್ಗಳಾಗಿರ್ಬೋದು, ಹಲವಾರು ಹಣಕಾಸಿನ ಸಂಸ್ಥೆಗಳು ಈ ಒಂದು ಲೆಜ್ಜರ್ನ ಮೂಲಕ ಈ ಒಂದು ವೆರಿಫಿಕೇಶನ್ ಅನ್ನ ಮಾಡ್ತಾ ಇತ್ತು. ಈಗ ಅದು ಕೇವಲ ಒಂದು ಕಂಪ್ಯೂಟರ್ ಕೋಡ್ ಇಂದ ಒಂದು ಅಲ್ಗಾರಿದಮ್ ಇಂದ ಅದು ಸಾಧ್ಯ ಅನ್ನೋದನ್ನ ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನುವಂಥ ಒಂದು ಹೊಸ ಒಂದು ಆವಿಷ್ಕಾರದ ಮೂಲಕ 2016ರಲ್ಲಿ ಇಥರಿಯಂ ಅನ್ನುವಂಥ ಒಂದು ಫೌಂಡೇಶನ್ ಅನ್ನು ಪ್ರಾರಂಭಿಸಿದ್ರು. 17 ವಯಸ್ಸು ಆಗಿನ ಒಂದು ಕಾಲಘಟ್ಟದಲ್ಲಿ ವಿಟಾಲಿಕ್ ಬ್ಯೂಟ್ರನ್ರವರು, ಅವಾಗ ಅವರು ಕೆನಡಿಯನ್ ರಷ್ಯನ್ ಆಗಿದ್ರು ಅವರು ಮೂಲತಃ, ಅವರು ಬಂದ್ಬಿಟ್ಟು ಎಥರಿಯಂ ಅನ್ನುವಂಥ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ ಅದರಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಮತ್ತು ಪ್ರತ್ಯೇಕವಾದಂಥ ಒಂದು ಲ್ಯಾಂಗ್ವೇಜ್ ಆದ ಸಾಲಿಡಿಟಿನ ಬಳಸ್ಕೊಂಡು ಈ ಸ್ಮಾರ್ಟ್ ಕಾಂಟ್ರಾಕ್ಟನ್ನು ಡೆವಲಪ್ ಮಾಡಿದ್ರು. ಈ ಸ್ಮಾರ್ಟ್ ಕಾಂಟ್ರಾಕ್ಟಿನ ಮೂಲಕ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹಣದ ಒಂದು ವರ್ಗಾವಣೆ ಆಗಿರ್ಬೋದು, ದಾಖಲೆಗಳ ವರ್ಗಾವಣೆ ಮಾಡ್ಬೋದು, ಹಾಗೆ ರಿಯಲ್ ಎಸ್ಟೇಟ್ನ ದಾಖಲೆಗಳೇನಿದೆ ಅದನ್ನು ಕೂಡ ವರ್ಗಾವಣೆ ಮಾಡೋದಾಗಿರ್ಬೋದು, ಇತರೆ ರೀತಿಯಾದಂಥ NFT ಅಂತ ಕರೆಯಲ್ಪಡುವಂಥ ನಾನ್ ಫಂಜಿಬಲ್ ಟೋಕನ್ ಅಂದರೆ ಸಾಹಿತ್ಯ ಅಥವಾ ಕಲೆ ಅಥವಾ ಸಂಗೀತ ಇದನ್ನು ಕೂಡ ಆ ಒಂದು ಟೋಕನಿನ ಮೂಲಕ
ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಯಾವುದೇ ರೀತಿಯಾದಂಥ ಥರ್ಡ್ ಪಾರ್ಟಿ ಅಥವಾ ಇಂಟರ್ಮೀಡಿಯರಿ ಇಂಟರ್ಮೀಡಿಯರಿ ಥರ್ಡ್ ಪಾರ್ಟಿ ಅಂದರೆ ನಾವೀಗ ಒಂದು ಉದಾಹರಣೆ ತೊಗೊಳೋದ್ರೆ ಒಂದು ಹಣನ ಇನ್ನೊಬ್ಬರಿಗೆ ಕಳಿಸ್ಬೇಕು ಅಂದರೆ ಒಂದು ಥರ್ಡ್ ಪಾರ್ಟಿ ಆ್ಯಪ್ ಇರುತ್ತೆ. ಆ ಆ್ಯಪು ಒಂದು ನಮ್ಮ ಒಂದು ಪ್ರತ್ಯೇಕವಾದ ಒಂದು ಬ್ಯಾಂಕಿನ ಒಂದು ಖಾತೆಗೆ ಅದು ಲಿಂಕ್ ಆಗಿರುತ್ತೆ. ಆ ಥರ್ಡ್ ಪಾರ್ಟಿ ಆ್ಯಪಿನ ಮೂಲಕ ಇನ್ನೋರ್ವ ವ್ಯಕ್ತಿಗೆ ನಾನು ಹಣ ಕಳಿಸ್ಬೇಕಾದ್ರೆ ಆ ಥರ್ಡ್ ಪಾರ್ಟಿ ಆ್ಯಪ್ ಕೂಡ ಒಂದು ಕಮಿಷನನ್ನು ಗ್ರಾಹಕನಿಂದ ಕೈಗೆತ್ಕೊಳ್ಳುತ್ತೆ. ಅದೇ ರೀತಿ ವರ್ಗಾವಣೆ ಮಾಡಿದಂತಹ ಅಂದರೆ ಅದನ್ನು ಅಪ್ರೂವ್ ಮಾಡಿದಂಥ ವೆರಿಫೈ ಮಾಡಿದಂಥ ಬ್ಯಾಂಕ್ ಕೂಡ ವರ್ಷಕ್ಕೆ ಒಂದು ಅಂತ ಹೇಳಿ ಒಂದು ಅಕೌಂಟ್ ಮೇಂಟೆನೆನ್ಸ್ ಚಾರ್ಜ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ ಚಾರ್ಜ್ ಆಗಿರ್ಬೋದು, ಕಮಿಷನ್ಗಳಾಗಿರ್ಬೋದು, ಇದರ ಮೂಲಕ ಹಣವನ್ನು ಗ್ರಾಹಕರಿಂದ ತೆಗೆಯುತ್ತೆ. ಆದರೆ ಈ ಒಂದು ಬ್ಲಾಕ್ ಚೈನ್ ವಿಧಾನದ ಮೂಲಕ ಏನು ಅಂದರೆ ಯಾವುದೇ ರೀತಿಯಾದಂತಹ ಇತರೆ ಥರ್ಡ್ ಪಾರ್ಟಿ ಕಮಿಷನ್ಗಳಾಗಿರ್ಬೋದು, ವಾರ್ಷಿಕ ಒಂದು ಚಂದ ಏನಿದೆ ಅಕೌಂಟ್ ಮೇಂಟೆನೆನ್ಸ್ ಚಾರ್ಜ್ ಆಗಿರ್ಬೋದು, ಈ ರೀತಿ ಯಾವುದೇ ಒಂದು ಒಂದು ರೀತಿಯಾದಂತಹ ಹೊರೆ ಇಲ್ಲದೇನೆ ಕೇವಲ ಟ್ರಾನ್ಸಾಕ್ಷನ್ ಕಾಸ್ಟ್ ಮಾತ್ರ ಈ ಒಂದು ಮೂಲಕ ಈ ಒಂದು ಟ್ರಾನ್ಸಾಕ್ಷನ್ ಮೂಲಕ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಕಳಿಸ್ಬೇಕಾಗಿ ಒಂದು ಟ್ರಾನ್ಸಾಕ್ಷನ್ ಫೀಸ್ ಅಂತ ಏನಿದೆ ಆ ಫೀಸ್ ಮಾತ್ರ ಅವ್ರು ಕಲೆಕ್ಟ್ ಮಾಡ್ತಾರೆ. ಈ ಒಂದು ಟ್ರಾನ್ಸಾಕ್ಷನ್ ಫೀಸನ್ನು ಎಲ್ಲಿ ಹೋಗಿ ಇದನ್ನು ಕೊಡ್ತಾರೆ ಅಂದರೆ ಅದನ್ನು ಆ ಟ್ರಾನ್ಸಾಕ್ಷನ್ ಫೀಸ್ ಯಾರು ಆ ಒಂದು ವರ್ಗಾವಣೆ ಮಾಡ್ತಾರೋ ಹಣ ವರ್ಗಾವಣೆ ಮಾಡೋದನ್ನ ವೆರಿಫೈ ಮಾಡೋರಿಗೆ ಮೈನರ್ಸ್ ಅಂತ ಕರೀತಾರೆ. ಅವರು ಈ ಬ್ಲಾಕ್ ಚೈನ್ ಅಲ್ಲಿ ಮೈನಿಂಗ್ ಮಾಡ್ತಾರೆ. ಹಲವು ರೀತಿಯಾದಂಥ ಬ್ಲಾಕ್ ಚೈನ್ಗಳಿದೆ. ಇಥೇರಿಯಂ ಅನ್ನೋದು ಒಂದು ಪ್ರತ್ಯೇಕವಾದ ಬ್ಲಾಕ್ ಚೈನ್, ಬಿಟ್ಕಾಯಿನ್ ಅನ್ನೋದು ಒಂದು ಪ್ರತ್ಯೇಕವಾದಂಥ ಬ್ಲಾಕ್ ಚೈನ್, ಅದೇ ರೀತಿ ಹಲವು ಕಾಯಿನ್ಗಳು ಕ್ರಿಪ್ಟೋ ಕರೆನ್ಸಿಗಳು ನೀವೆಲ್ಲ ನೋಡ್ತೀರಾ. ಆ ಒಂದು ಕ್ರಿಪ್ಟೋ ಕರೆನ್ಸಿಗೆ ಅದರದ್ದೇ ಆದಂಥ ಒಂದು ತಂತ್ರಜ್ಞಾನ ಇದೆ. ಅದು ಕೂಡ ಒಂದು ಪ್ರತ್ಯೇಕವಾದಂಥ ಒಂದು ಬ್ಲಾಕ್ ಚೈನ್ ತಂತ್ರಜ್ಞಾನನ ಅಳವಡಿಸ್ಕೊಂಡಿದೆ. ಇದನ್ನ ಪಬ್ಲಿಕ್ ಆಗಿ ಯಾರು ಬೇಕಾದರೂ ನಾವು ಆ ಒಂದು ಬ್ಲಾಕ್ ಚೈನ್ ಎಕ್ಸ್ಪ್ಲೋರರ್ ಅನ್ನುವಂಥ ಒಂದು ಜಾಲತಾಣದಲ್ಲಿ ನಾವು ಓಪನ್ ಮಾಡಿ ಅಥವಾ ಈಥರ್ ಸ್ಕ್ಯಾನ್ ಅನ್ನುವಂಥ ಒಂದು ಜಾಲತಾಣ ಇದೆ ಅದರಲ್ಲಿ ನೋಡ್ಬಿಟ್ಟು ಎಥೇರಿಯಂ ಬ್ಲಾಕ್ ಚೈನ್ ಅಲ್ಲಿ ಯಾರ್ಯಾರೆಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥ ಮಾಹಿತಿನ ತೆಗಿಬಹುದು. ಆದರೆ ಇದರಲ್ಲಿ ಯಾರು ಅನ್ನುವಂಥ ಒಂದು ಐಡೆಂಟಿಫಿಕೇಶನ್ ಇದೆ ಅದನ್ನ ಗೌಪ್ಯವಾಗಿಡೋದು, ಅದೇ ಪ್ರೈವಸಿ ಅಂತ ಹೇಳ್ತಾರೆ. ಆ ಒಂದು ಗೌಪ್ಯತೆನ ಕಾಪಾಡ್ಕೊಂಡಿದ್ದಾರೆ. ಅದನ್ನ ಈ ಕ್ರಿಪ್ಟೋಗ್ರಾಫಿಕ್ ಹ್ಯಾಶಿಂಗ್ ಮೆಥಡ್ ಅನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಅಂಕಿ ಅಂಶ ಏನಿದೆ ಅದು ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಇಂದ ಹ್ಯಾಶಸ್ ಚೇಂಜ್ ಆಗ್ತಾ ಇರುತ್ತೆ ವ್ಯಾಲ್ಯೂ. ಆ ಒಂದು ವ್ಯಾಲ್ಯೂ ಏನಿದೆ ಆ ಒಂದು ವ್ಯಾಲ್ಯೂ ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲಿರುತ್ತೆ. ಆದರೆ ವ್ಯಕ್ತಿಯ ಹೆಸರು ಅಥವಾ ವ್ಯಕ್ತಿಯ ಖಾತೆ ಸಂಖ್ಯೆಯೋ ಇರೋದಿಲ್ಲ ಅನ್ನುವಂಥ ವಿಷಯನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ವಾಲೆಟ್ ಅಡ್ರೆಸ್ ಅಂತ ಹೇಳ್ತಾರೆ, ಅದೊಂದು ಕ್ರಿಪ್ಟೋಗ್ರಾಫಿಕ್ ಹ್ಯಾಶ್ ಆಗಿರುತ್ತೆ ಆ ವಾಲೆಟ್ ಅಡ್ರೆಸ್. ಅದೇ ರೀತಿ ಈ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕಳಿಸಿದ್ದಾನೆ ಅನ್ನೋದಕ್ಕೆ ಆಧಾರ ಏನು ಅಂದರೆ ಆ ಹ್ಯಾಶ್ ವ್ಯಾಲ್ಯೂಸ್ ಏನಿದೆ, ಆ ವ್ಯಾಲ್ಯೂಸ್ ಫ್ರಮ್ ಆ್ಯಂಡ್ ಟು ಅನ್ನೋ ವ್ಯಾಲ್ಯೂಸ್ ಇರುತ್ತೆ, ಮತ್ತು ಅಮೌಂಟ್ ಸೆಂಟ್ ಅನ್ನೋದ್ರಲ್ಲಿ ಎಷ್ಟು ಇಥೇರಿಯಂ ಕಳಿಸಿದ್ದಾರೆ ಅಥವಾ ಎಷ್ಟು ಬಿಟ್ಕಾಯಿನ್ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿನ ನಾವು ಈ ಬ್ಲಾಕ್ ಚೈನ್ ಎಕ್ಸ್ಪ್ಲೋರರ್ ಅಥವಾ ಇಥೇರಿಯಂ ಸ್ಕ್ಯಾನರ್ ಅನ್ನುವಂಥ ಒಂದು ಜಾಲತಾಣದ ಮೂಲಕ ಕಲೆ ಹಾಕ್ಬೋದಾಗಿದೆ. ಇದರ ಮೂಲಕ ಯಾರು ಎಲ್ಲಿ ಬೇಕಾದರೂ ವಿಶ್ವದಾದ್ಯಂತ ಯಾರು ಬೇಕಾದರೂ ತನ್ನ ವಾಲೆಟ್ ಅಡ್ರೆಸ್ನ ಇನ್ನೋರ್ವನಿಗೆ ಶೇರ್ ಮಾಡಿ ತನ್ನ ಬಳಿ ಹಣ ಇಲ್ಲ ಅಂತಂದರೆ ಇನ್ನೋರ್ವ ಬಿಟ್ಕಾಯಿನು ಅಥವಾ ಇಥೇರಿಯಂ ಇದನ್ನು ಖರೀದಿಸಿಬಿಟ್ಟು ಅವರಿಗೆ ಕಳಿಸುವಂತ ಒಂದು ಪ್ರಕ್ರಿಯೆ ಇದೆ. ಹಾಗೆಯೇ ಇದಕ್ಕೆ ಯಾವುದೇ ರೀತಿಯಾದಂಥ ಈ ಫಾರೆಕ್ಸ್ ಅನ್ನೋದಿಲ್ಲ, ಫಾರಿನ್ ಎಕ್ಸ್ಚೇಂಜ್ ಅನ್ನುವಂಥ ಒಂದು ವಿಚಾರನೂ ಬರೋದಿಲ್ಲ ಮಧ್ಯದಲ್ಲಿ. ಯಾಕೆಂದ್ರೆ ಹಣವನ್ನ ತಗೊಂಡು ಆ ಹಣವನ್ನ ಎಕ್ಸ್ಚೇಂಜ್ ಈ ಕ್ರಿಪ್ಟೋ ಕರೆನ್ಸಿಗೆ ಪ್ರತ್ಯೇಕವಾದ ಎಕ್ಸ್ಚೇಂಜ್ ಇದೆ, ಅಲ್ಲಿ ಹೋಗಿ ಆ ಹಣನ ಈಗ US ಡಾಲರ್ ಇದೆ ಅಂದ್ರೆ US ಡಾಲರ್ನ ಬಿಟ್ಕಾಯಿನ್ ಆಗಿ ಪರಿವರ್ತನೆ ಮಾಡಿ ಆ ಬಿಟ್ಕಾಯಿನ್ ಅನ್ನ ಒಂದು ಯಾರಿಗೆ ಬೇಕಿದೆಯೋ ಅವರ ಒಂದು ವಾಲೆಟ್ ಬಿಟ್ಕಾಯಿನ್ ವಾಲೆಟ್ ಅಲ್ಲಿ ಏನು ಅಡ್ರೆಸ್ ಇದೆಯೋ ಆ ಅಡ್ರೆಸ್ ನಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಆ ಸಂಖ್ಯೆ ಅಮೌಂಟ್ ಹಾಕಿ ಪ್ಲಸ್ ಟ್ರಾನ್ಸಾಕ್ಷನ್ ಚಾರ್ಜು ಸೇರಿಸಿ ಕಳಿಸಿದ್ರೆ ವಿತಿನ್ ಅ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅವರಿಗೆ ಆ ಒಂದು ಬಿಟ್ಕಾಯಿನ್ ತಲುಪುತ್ತೆ, ಎಥೇರಿಯಂ ತಲುಪುತ್ತೆ. ಅದನ್ನು ಅವರು ಮತ್ತೆ ಎಕ್ಸ್ಚೇಂಜಿನ ಮೂಲಕ ಅವರು ಅವರ ಒಂದು ಲೋಕಲ್ ಕರೆನ್ಸಿ ಚೈನೀಸ್ ಯುವಾನ್ ಆಗಿದ್ರೆ ಆಗಿರ್ಬೋದು ಅಥವಾ ಜಪನೀಸ್ ಏನು ಯಾವುದೇ ರೀತಿಯ ಯಾವ ಕರೆನ್ಸಿ ಯೂಸ್ ಮಾಡ್ತಿದ್ದಾರೋ ಆ ಒಂದು ಕರೆನ್ಸಿನ ಅಥವಾ ಬ್ರಿಟಿಷ್ ಪೌಂಡ್ ಆಗಿರ್ಬೋದು ಆ ಒಂದು ಕರೆನ್ಸಿನ ಆ ಒಂದು ಬಿಟ್ಕಾಯಿನ್ನ ಬೆಲೆಗೆ ಅನುಗುಣವಾಗಿ ಕನ್ವರ್ಟ್ ಮಾಡಿ ಅದನ್ನ ಅವರು ಹೊರಗಡೆ ತೆಗಿಬಹುದು. ಇದರಿಂದ ಯಾವುದೇ ರೀತಿಯಾದಂತಹ ಫಾರೆಕ್ಸ್ ಚಾರ್ಜಸ್ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ಕಮಿಷನ್ಗಳಾಗಿರ್ಬೋದು ಇಲ್ಲ. ಸೊ ಆದ್ರಿಂದ ಇದು ಬಹಳಷ್ಟು ಜನರಿಗೆ ಒಂದು ಹೊಸ ವರದಾನವಾಗಿದೆ ಅನ್ನುವಂಥ ವಿಚಾರ. ಯಾಕೆಂದ್ರೆ ಇದು ಎಲ್ಲ ಒಂದು ಡೆಮೊಕ್ರಟೈಸೇಷನ್ ಆಗ್ತಾ ಇದೆ, ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತಾರೆ ಈ ಒಂದು ತಂತ್ರಜ್ಞಾನಕ್ಕೆ. ಇದರಿಂದ ಹಲವಾರು ಜನರಿಗೆ ಉಪಯುಕ್ತವಾಗುತ್ತೆ ಅನ್ನುವಂಥ ವಿಷಯ ಇದೆ. ಹಾಗೆ ಇದೇ ರೀತಿ ಸರ್ಕಾರಗಳು ಕೂಡ ಇದರ ಕುರಿತಾದ ಹಲವು ಅಧ್ಯಯನಗಳನ್ನು ಮಾಡ್ತಾ ಇದೆ, ರೆಗ್ಯುಲೇಷನ್ಸ್ ಅನ್ನ ತರಬೇಕು ಅನ್ನುವಂಥ ವಿಚಾರ ಕೂಡ ಸರ್ಕಾರಗಳು ಮುಂದಾಗ್ತಾ ಇದ್ದಾವೆ. ಇನ್ನೂ ಇನ್ನು ಇದರ ಬಗ್ಗೆ ಇನ್ನೂ ಸುವಿಸ್ತಾರವಾಗಿ ಹಲವು ವಿಡಿಯೋಗಳನ್ನು ಮಾಡೋಣ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ತಪ್ಪದೆ ನಮ್ಮ ಚಾನಲ್ ಆದ ನಿಮ್ಮಷ್ಟಿಲ್ಲ ಬ್ರೋನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ತುಂಬ ಸುದೀರ್ಘವಾಗಿದೆ, ಖಂಡಿತವಾಗ್ಲೂ ನಿಮಗೆ ಸಮಯ ಸಿಕ್ಕಾಗಿ ನೀವು ನೋಡ್ತೀರಾ ಅನ್ನುವಂಥ ಭಾವನೆಯೊಂದಿಗೆ ಮತ್ತೆ ಇನ್ನೊಂದು ಸಂಚಿಕೆಯಲ್ಲಿ ನನ್ನ ನಿಮ್ಮ ಭೇಟಿ ಇಂತಿ ನಿಮ್ಮ ಸಂದೇಶ. ಧನ್ಯವಾದಗಳು.